Kulavadhu, Kulavadhu. ಕೇಳಿದ್ದು ಯಾರನ್ನ ಕೇಳಿ ಕಳಿಸಿದ್ರಿ? ಕಿವಿ ಕೇಳಿಸ್ತಿಲ್ವಾ ನಿಮ್ಮನ್ನ? ಕೇಳ್ತಿರೋದು ಯಾರನ್ನ ಕೇಳಿ ಕಳಿಸಿದ್ರಿ? ಅದು ಅದು ಅವ್ರ ತಂದೆನೆ ಬಂದ್ ಕರೆದಾಗ ಕಳ್ಸಕ್ಕಾಗಲ್ಲ ಅಂತ ಹೇಗ್ ಹೇಳಕ್ಕಾಗತ್ತೆ ವೇದವ್ರೆ? ಇಷ್ಟು ದಿನ ಮೌನಾನ ನೋಡ್ಕೊಂಡಿದ್ದ ಅವರಪ್ಪ ಅಲ್ಲ ನಾನು. ಈ ಮನೇಲಿ ಅವಳನ್ನ ಉಳಿಸ್ಕೊಂಡಿದ್ದು ಅವರಪ್ಪ ಅಲ್ಲ ಅಥವಾ ನೀವಲ್ಲ, ನಾನು. ವಿತೌಟ್ ಮೈ ಪರ್ಮಿಷನ್ ಅವಳನ್ನ ಹೇಗ್ರಿ ಕಳ್ಸಿದ್ರಿ? ಹೇಗ್ ಕಳ್ಸಿದ್ರಿ? ಮೌನ ಇದೆ ಮನೇಲಿ ಇರ್ತಾಳೆ, ಅವಳನ್ನ ನನ್ನ ದತ್ತು ತಗೋತೀನಿ ಅಂತ ಹೇಳಿದ್ದೆ ತಾನೆ. ಧನ್ಯ, ಜ್ಯೂಸ್ ಏನಾದ್ರೂ ಕುಡಿತೀಯಾ ಪುಟ್ಟ? ಅಮ್ಮ, ತಿಂಡಿ ಕೂಡ ಮಾಡದೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಕರ್ಕೊಂಡು ಬಂದ್ವಿ, ಅಂತ ಅವಸರ ಏನಿತ್ತು? ತಿಂಡಿ ಮಾಡ್ಕೊಂಡೆ ಬಿಡ್ಬೋದಾಗಿತ್ತಲ್ವಾ? ತಿಂತ ಕೂತಿದ್ರೆ ಲೇಟ್ ಆಗ್ತಿತ್ತು ಕಣ. ಇವತ್ತೊಂದಿನ ಎಲ್ಲರ ಹೊರಗಡೆ ತಿನ್ನೋಣ. ಸತೀಶ್, ಎಲ್ಲಾದ್ರೂ ಒಳ್ಳೆ ಹೋಟ್ಲ್ ಇದ್ರೆ ನಿಲ್ಸಪ್ಪ. ಹೌದು ಅಣ್ಣ, ನಾನೇ ಕಳ್ಸಿದ್ದು. ಕಳಿಸ್ದೆ ಅನ್ನೋದು ಮುಗ್ದೋಯ್ತು ಕವನ, ಯಾಕೆ ಕಳಿಸ್ದೆ ಅಂತ ಕೇಳ್ತಾ ಇದ್ದೀನಿ. ನಿಮ್ ಜೊತೆ ಮಾತಾಡಿ ಆಮೇಲೆ ಕಳ್ಸ್ಬೇಕು ಅಂತ ನಾನು ಉಸ್ಕೊಂಡಿದ್ದೆ. ಆದ್ರೆ ಯಾದ್ರಿ ಏನ್ ಚಿಕ್ಕಪ್ಪ ಏನು ಅಣ್ಣ? ಆದ್ರೆ ಅದು ಮೌನ ಅಪ್ಪನ ಹುಡ್ಕೊಂಡು ಮನೆ ಬಿಟ್ಟು ಬಂದಿದ್ಲಲ್ವಾ, ಅದರಿಂದ ಅವರಮ್ಮಂಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರಂತೆ. ಹಾಸ್ಪಿಟಲಲ್ಲಿ ನೋಡ್ಕೊಳಕ್ ಯಾರೂ ಇಲ್ಲ, ಹೋಗ್ಬೇಕು ಅಂತ ಹೇಳಿ ಅವಸರ ಮಾಡಿದ್ರು. ಅವ್ರು ಅವಸರ ಮಾಡ್ಬಿಟ್ರೆ ಕಳಿಸ್ಬಿಡ್ತೀರಾ? ಇಲ್ಲ ಕಣ, ಆಗ್ಲೂ ನಾನು ಒಪ್ಪಿರ್ಲಿಲ್ಲ. ವೇದ ಒಪ್ಪಿ ಇಲ್ಲದೆ ನಾನು ಕಳ್ಸಲ್ಲ ಅಂತ ಹಠ ಮಾಡಿದೆ. ಆದ್ರೆ ಮೌನನೇ ಅಳೋದಕ್ಕೆ ಶುರು ಮಾಡಿದ್ರು. ಅಮ್ಮನ್ ನೋಡ್ಬೇಕು, ಅಮ್ಮನ್ ನೋಡ್ಲೇಬೇಕು ಅಂತ ಹಠ ಹಿಡಿದ್ರು ಕಣ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಮಗು ಅಳು ಮುಂದೆ ನಾನು ಸೋತೋಗ್ಬಿಟ್ಟೆ ಕಣ. ಅಷ್ಟೇ ಅಲ್ಲ ಅಣ್ಣ, ಅವಳ ತಾಯಿ ಕಂಡೀಷನ್ ಕೂಡ ತುಂಬಾ ಸೀರಿಯಸ್ ಆಗಿದೆಯಂತೆ. ಡಾಕ್ಟರು ಮಗುನ್ ಕರ್ಕೊಂಬಂದ್ರೆ ತಾಯಿ ಜೀವ ಉಳಿಯುತ್ತೆ, ಇಲ್ಲ ಅಂದ್ರೆ ತುಂಬಾ ಡೇಂಜರಸ್ ಅಂತ ಹೇಳಿದ್ರಂತೆ. ನಮಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕಳಿಸ್ಬಿಟ್ವಿ.